ಬೆಳಗಾವಿ ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಬೆಳಗಾವಿ ನಗರದಲ್ಲಿ ಬರ್ತಕ್ಕಂಥ ಆರ್ ಪಿ ಡಿ ಕಾಲೇಜಿನಲ್ಲಿ ನಡಿಲಿಕ್ಕಿದೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿ ಅದರ ಜೊತೆಗೆ ಬಂದೋಬಸ್ತನ್ನು ಅಂದರೆ ಶಾಂತಿ ಸುವ್ಯವಸ್ಥೆಯಿಂದ ಮತ ಎಣಿಕೆ ಕಾರ್ಯ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿರುವಂಥದ್ದು ಈ ಕುರಿತು ಮಾತನಾಡಲಿಕ್ಕೆ ನನ್ನ ಜೊತೆ ನಗರ ಪೊಲೀಸ್ ಆಯುಕ್ತರಾದಂಥ ಎಡಾ ಮಾರ್ಟಿನವರು ನನ್ನ ಜೊತೆ ಇದ್ದಾರೆ ಅವರನ್ನು ಮಾತಾಡ್ತೀನಿ ಸರಿಗ ಒಂದು ಭಾಳಷ್ಟು ಈ ಏನು ಮತ ಎಣಿಕೆ ಎಷ್ಟು ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀರಿ ಜೊತೆಗೆ ಏನೆಲ್ಲ ತಯಾರಿಗಳನ್ನು ಮಾಡ್ಕೊ ಟೋಟಲ್ ಆ ದಿವಸ ಫೋರ್ಟೀನ್ ಹಂಡ್ರೆಡ್ ಸ್ಟಾಫ್ ಅಂದರೆ ಎಲ್ಲ ಆಫೀಸಸ್ ಮತ್ತು ಸಿಬ್ಬಂದಿಗಳು ಸೇರಿ ಫೋರ್ಟೀನ್ ಹಂಡ್ರೆಡ್ ಸ್ಟಾಫ್ ಡಿಪ್ಲಾಯ್ಮೆಂಟ್ ಮಾಡ್ತೀವಿ ಫಸ್ಟ್ ಇದರಲ್ಲಿ ಸ್ಟಾಫ್ದಲ್ಲಿ ಈಗ ನಮಗೆ ಕೆ ಎಸ್ ಆರ್ ಪಿ ಐ ಟು ಪ್ಲಸ್ ಈಗ ನಮಗೆ ಸ್ಯಾಂಕ್ಷನ್ ಆಗಿದೆ ಮತ್ತು ಹೋಮ್ ಗಾರ್ಡ್ಸ್ ನಮಗೆ ಮುನ್ನೂರು ಹೋಮ್ ಗಾರ್ಡ್ಸ್ ಸ್ಯಾಂಕ್ಷನ್ ಆಗಿದೆ ಮತ್ತು ಜಿಲ್ಲೆಯಿಂದ ಕೂಡ ನಮಗೆ ಸ್ಟಾಫ್ ಕೊಟ್ಟಿದ್ರಿ ಸೊ ಈ ಈ ಎಲ್ಲ ಸ್ಟಾಫ್ ಸೇರ್ಕೊಂಡು ಬೇರೆ ಬೇರೆ ಜವಾಬ್ದಾರಿ ನಾವು ಕೊಟ್ಟಿದ್ದೀವಿ ಸೊ ಇದರಲ್ಲಿ ಫಸ್ಟ್ ಜವಾಬ್ದಾರಿ ಏನಿದೆ ಇಲ್ಲಿ ಕೌಂಟಿಂಗ್ ಸೆಂಟರ್ ಒಳಗಿದೆ ಸೊ ಇಲ್ಲಿ ಕೌಂಟಿಂಗ್ ಸೆಂಟರ್ ಒಳಗಡೆ ಒಬ್ಬರು ಡಿ ಸಿ ಪಿ ಮತ್ತು ಸ್ಟಾಫ್ ಜೊತೆಗೆ ಇರ್ತಾರೆ ಅವರು ಎಲ್ಲ ಈ ಆಲ್ಗಡೆ ಏನೇನು ನಡೀತಾ ಇದೆ ಅವರು ನೋಡ್ಕೊಳ್ತಾರೆ ಮತ್ತು ಇನ್ನೊಂದು ಇನ್ನೊಂದು ಡಿವಿಷನ್ ಏನಿದೆ ಅದು ಕೌಂಟಿಂಗ್ ಸೆಂಟರ್ ಹೊರಗಡೆ ಸೊ ಕೌಂಟಿಂಗ್ ಸ್ಟ್ಯಾಂಡರ್ಡ್ ಹೊರಗಡೆ ಮತ್ತು ಇನ್ನೊಬ್ಬರು ಡಿ ಸಿ ಪಿ ಇರ್ತಾರೆ ಸೊ ಅವರು ಅವ್ರ ಮತ್ತು ಅವ್ರ ಸ್ಟಾಫ್ ಜೊತೆಗೆ ಅವರು ನೋಡ್ತಾರೆ ಹೊರಗಡೆ ಏನೇನು ಅರ್ಥ ಇದೆ ಯಾಕಂದರೆ ನಾಳೆ ಜನ ಬಹಳ ಜಾಸ್ತಿ ಸೇರಬಹುದು ಆ ದಿವಸ ಸೊ ಅವರು ಇದು ಎಲ್ಲ ಅವರು ನೋಡ್ತಾರೆ ಈ ಬಿತ್ತು ಮತ್ತು ಇನ್ನೊಬ್ಬರು ಡಿ ಸಿ ಪಿ ಅವರು ಲಾ ಆರ್ಡರ್ ವ್ಯವಸ್ಥಾ ಸಲುವಾಗಿ ನಾನು ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ ಅವರು ಈ ಸಿಟಿ ಈ ಏರಿಯಾ ಬಿತ್ತು ಬೇರೆ ಜಗನಲ್ಲಿ ಅವರು ಇನ್ಚಾರ್ಜ್ ಕೊಟ್ಟಿದ್ದೀನಿ ಅವರು ನೋಡ್ತಾರೆ ಎಲ್ಲೆಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ರಿ ಎಲ್ಲಿ ಬಂದ ಎಲ್ಲಿವರೆಗೆ ಇರುತ್ತೆ ಯಾವುದು ನಿಷೇಧಾಜ್ಞೆ ಒನ್ ಫಾರ್ಟಿ ಫೋರ್ ಎಲ್ಲೆಲ್ಲಿ ಲಾಗೂ ಮಾಡಿದೆ ಹಾಂ ಅದು ಮೊನ್ನೆ ಅದು ಆರ್ಡರ್ ಪಾಸ್ ಆಗಿದೆ ಟೈಮಿಂಗ್ಸ್ ಅದು ಫೋರ್ ಇದು ಬೆಳಗ್ಗೆ ಬೆಳಗ್ಗೆ ನಾಲ್ಕು ಬೆಳಗ್ಗೆ ನಾಲ್ಕು ತಾರೀಕು ಬೆಳಗ್ಗೆಯಿಂದ ಮತ್ತು ಐದನೇ ತಾರೀಕು ವರೆಗೆ ಅದು ಜಾರಿ ಆಗ್ತಾ ಇದೆ ಸರ್ ಈ ಮದ್ಯ ಮಾರಾಟ ಏನಾದರೂ ಎಂದಿನಿಂದ ನಿಷೇಧ ನಿಷೇಧ ಮಾಡಿದ್ದಾರೆ ಆರ್ಡರ್ ಪಾಸ್ ಆಗಿದೆ ನಾವು ಇಂಪ್ಲಿಮೆಂಟ್ ಮಾಡಬೇಕು ಎನ್ಫೋರ್ಸ್ ಮಾಡಬೇಕು ಈಗ ಮೆರವಣಿಗೆ ಇರುತ್ತಾ ಸರ್ ಯಾಕಂತಂದ್ರೆ ಈ ಏನು ಗೆದ್ದ ನಂತರ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ ಅಥವಾ ಇಲ್ಲ ಅದು ಒನ್ ಫೋರ್ ಫೋರ್ ಸಿ ಆರ್ ಪಿ ಸಿ ಪಾಸ್ ಆದ ನಂತರ ಅದು ಆಗಬಾರ್ದು ಮತ್ತೆ ಆಲ್ರೆಡಿ ಮೊನ್ನೆ ಮೀಟಿಂಗ್ ನಲ್ಲಿ ಡಿ ಸಿ ಸೇಪ್ ಅವರು ಪೊಲಿಟಿಕಲ್ ಪಾರ್ಟೀಸ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಯಾವ್ದು ಪ್ರೊಸೆಷನ್ ಮಾಡಬೇಡ ಅಂತ ಓಕೆ ಇದಿಷ್ಟು ಏನಂತಂದ್ರೆ ನಗರ ಪೊಲೀಸ್ ಆಯುಕ್ತ ಇರೋದಂತ ಎಡ ಮಾರ್ಟಿನ್ ಅವರ ಮಾತು ಕ್ಯಾಮ್ರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಕಡಿ ನ್ಯೂಸ್ ಫಸ್ಟ್ ಬೆಳಗಾವಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ